ಕರ್ನಾಟಕ ರಾಜ್ಯ ದಲಿತಂಗರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ್ಣ ವತಿಯಿಂದ ನಾವು ಕ್ಷೇತ್ರ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾಲ್ಕನೇ ವರ್ಷದ ಕಾರ್ಯಕ್ರಮವಾಗಿ ನಾವು ಈ ಕೊಪ್ಪ ತಾಲೂಕಿನ ಉತ್ಮೇಶ್ವರದಲ್ಲಿ ಮಾಡ್ತಿದ್ದೀವಿ ನಮ್ಮದು ಈಗ ಅಂದ್ಕೊಳ್ತಾರೆ ಒಂದು ದಲಿತವಾರ ಸಂಘಟನೆಗಳಂದಾಗ ಅವ್ರದ್ದು ಏನೋ ಒಂದು ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮಗಳು ಮಾಡ್ತಾ ಅಂತ ದಯವಿಟ್ಟು ಅಲ್ಲ ಇದು ತಪ್ಪು ಮಾಹಿತಿ ತಿಳಿದುಕೊಳ್ಬೇಡಿ ಯಾರು ಏನಂದರೆ ದಲಿತರು ದಲಿತರು ದಲಿತರಿಗೋಸ್ಕರ ಅಂದರೆ ಪ್ರಶಸ್ತ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮಾತ್ರ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಈ ಇದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇಲ್ಲಿ ನಮ್ಮ ಸಮುದಾಯದ ಒಂದು ಜನಾಂಗ ಅಲ್ಲಿ ಸೇರತ್ತೆ ಮೂರು ತಾಲೂಕಿನ ಜನಾಂಗ ಇಲ್ಲಿ ಈ ಕ್ಷೇತ್ರ ಮಟ್ಟದ ಕಾರ್ಯ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಅವೇರ್ನೆಸ್ ಮೂಡ್ತಕ್ಕಂಥದ್ದು ಒಬ್ರಿಗೊಬ್ಬರು ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಇರುತ್ತೆ ಯಾಕಂದರೆ ಕೊಪ್ಪದವರು ಎನ್ನರ್ಪುರದ್ರಿಗೆ ಪರಿಚಯ ಇರಲ್ಲ ಎನ್ಆರ್ಪುರದವರು ಶೃಂಗೇರಿಯರಿಗೆ ಪರಿಚಯ ಇರಲ್ಲ ಆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಇದು ದಲಿತ ಒಂದು ಸಮ್ಮಿಲನ ಕಾರ್ಯಕ್ರಮ ಅಂತೇಳಿ ಇದೊಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಟಿ ಡಿ ರಾಜೇಗೌಡರು ಬರ್ತಿದ್ದಾರೆ ಜೊತೆಯಲ್ಲಿ ನಮ್ಮ ರಾಜ್ಯ ಕಾರ್ಯ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಎಸ್ ಕಾದ್ರೋಳಿ ಅವರು ಬರ್ತಿದ್ದಾರೆ ಜೊತೆಯಲ್ಲಿ ಎಲ್ಲ ತಾಲೂಕಿನ ನಮ್ಮ ದಲಿತ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಈ ಕ್ರೀಡಾಕೂಟವನ್ನು ಚೆನ್ನಾಗಾಣಿಸಿಕೊಟ್ಬಿಟ್ಟು ನಮ್ಮೊಂದಿಗೆ ಸಾಕಷ್ಟು ಅಂತ ತಮ್ಮಲ್ಲಿ ಕೇಳ್ಕೊಡ್ತಿದ್ದೀನಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಮ್ಮ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆ ಎಲ್ಲ ಪರ ಪದಾಧಿಕಾರದ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಿದ್ದೇನೆ ನಾಲ್ಕನೇ ವರ್ಷದ ಕಾರ್ಯಕ್ರಮ ನಾಲ್ಕನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ವಾಲಿಬಾಲ್ ಖೋ ಖೋ ಹಾಗೂ ಹಗ್ಗ ಜಗ್ಗಾಟಗಳನ್ನು ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಾವು ಇಟ್ಟಿದ್ದೀವಿ ಇದಕ್ಕೆ ಆಕರ್ಷಕವಾದ ಟ್ರೋಫಿ ಈ ಸರಿ ನಾವು ಡಿಫ್ರೆಂಟಾಗಿ ಒಂದು ಟ್ರೋಫಿ ಇದ್ದೀವಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಯಾರೂ ಕೂಡ ಅಂತ ಟ್ರೋಫಿಗಳು ಅಂದರೆ ನಾವು ದೊಡ್ಡ ಮಟ್ಟದಂತಲ್ಲ ಆಕರ್ಷಣೀಯ ಟ್ರೋಫಿ ಅದು ನಾವು ಆಗಿ ಇಟ್ಟಿದ್ದೀವಿ ಆಕರ್ಷಣೆಯಾದಂಥ ಟ್ರೋಫಿಯನ್ನು ನಾವು ಕೊಡಬೇಕಂತಿದ್ವಿ ಜೊತೆಲಿ ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದ ಇಟ್ಟಿದ್ದೀವಿ ನಾವು ವಾಲಿಬಾಲಿಗೆ ಐದು ಸಾವಿರ ರೂಪಾಯಿ ಇಟ್ಟಿದ್ವಿ ಪುರುಷರಿಗೆ ಸೆಕೆಂಡ್ ಪ್ರೈಸ್ ಎರಡು ಸಾವಿರದ ಐನೂರು ರೂಪಾಯಿ ಫಸ್ಟ್ ಪ್ರೈಜು ಮತ್ತು ಖೋಖೋಗೆ ಐದು ಸಾವಿರ ರೂಪಾಯಿ ಸೆಕೆಂಡ್ ಪ್ರೈಜು ಪ ಎರಡು ಸಾವಿರದ ಐನೂರು ರೂಪಾಯಿ ಹಗ್ಗ ಜಗ್ಗಾಟಕ್ಕೆ ಮೂರು ಸಾವಿರ ರೂಪಾಯಿ ಫಸ್ಟ್ ಪ್ರೈಜ್ ಇಟ್ಟಿದ್ದೀವಿ ಸೆಕೆಂಡ್ ಪ್ರೈಜು ಒಂದು ಸಾವಿರದ ಐನೂರು ರೂಪಾಯಿ ಇಟ್ಟಿದ್ದೀವಿ ಪ್ರವೇಶ ಶುಲ್ಕಕ್ಕೆ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಮಹಿಳೆಯರಿಗೆ ವಾಲಿಬಾಲ್ ಖೋ 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 ಹಾಗೂ ಅವ್ರಿಗೂ ಕೂಡ ಹಗ್ಗ ಜಗ್ಗಾಟ ಈಗ ಮೊನ್ನೆ ಮೇಳ ಮೇ ಪ್ರಕಾರ ಥ್ರೋಬಾಲ್ ಮಾಡಿ ಮಹಿಳೆಯರಿಗೆ ಅಂದಿದ್ದಾರೆ ನಾವು ಖಂಡಿತ ಬಾಲ್ ಮಾಡ್ತೀವಿ ಅವರಿಗೆ ಥ್ರೋ ಥ್ರೋಬಾಲು ಖೋಖೋ ಮತ್ತು ಹಗ್ಗ ಜಗ್ಗಾಟ ಇದು ಕೂಡ ಮೂರು ಸಾವಿರದ ಫಸ್ಟ್ ಪ್ರೈಜು ವಾಲಿಬಾಲಿಗೆ ಒಂದು ಸಾವಿರದ ಐನೂರು ರೂಪಾಯಿ ಸೆಕೆಂಡ್ ಪ್ರೈಜು ಖೋ ಖೋ ಐದು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಹಗ್ಗ ಜಟ ಹೆಗ್ಗಾಟ ಎರಡು ಸಾವಿರ ರೂಪಾಯಿ ಹಾಗೂ ಒಂದು ಒಂದು ಸಾವಿರ ರೂಪಾಯಿ ಪ್ರಥಮ ಇಟ್ಟಿದ್ವಿ ಆದರೆ ಮಹಿಳೆಯರಿಗೆ ಸಮಾನಾಗಿ ನೋಡಬೇಕಂತ ಮಹಿಳಾ ಅಧ್ಯಕ್ಷರು ಹೇಳಿದ್ರಿಂದ ಅದು ಕೂಡ ಪ್ರೈಜಸ್ನ ನಾವು ಸಮಾನವಾಗಿ ಇಡ್ತೀವಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅದಕ್ಕೂ ಕೂಡ ಒಂದು ಸಾವಿರ ರೂಪಾಯಿ ನಾವು ಇಂಟ್ರೋಫೈಸ್ ಇಟ್ಟಿದ್ವಿ ಮಕ್ಕಳಿಗೆ ಲಗೋರಿ ಆಟ ಬಾಕೆಟ್ ತಬಾಲು ಅನೇಕ ವಿಧಗಳನ್ನ ಮಾಡ್ತೀವಿ ಇದಕ್ಕೆ ಯಾವುದೇ ಕ್ಯಾಶ್ ಪ್ರೈಝಿಲ್ಲ ಟ್ರೋಫಿಗಳು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ